ನಮಸ್ಕಾರ, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾವಿವತ್ತು ಸ್ವಲ್ಪ ಹೊಲಿಗೆ ಕ್ಲಾಸ್ ಬಗ್ಗೆ ಬರೋಣ. ನಾವು ಹುಕ್ಸಿನ ಕಾಜ ಮಾಡೋ ಹೇಗೆ ಅಂತ ಇವತ್ತು ನೋಡೋಣ. ನಾನಿಲ್ಲಿ ವೈಟ್ ಬಟ್ಟೆಯನ್ನು ತೊಗೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕಾಗಿ. ಅದಕ್ಕಾಗಿ ನಾನು ಇಲ್ಲಿ ಆಪೋಸಿಟ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ, ಅಂದರೆ ನಿಮಗೆ ಹೇಗೆ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಅಂತ. ನಾನಿಲ್ಲಿ ಸೂಜಿಗೆ ದಾರವನ್ನು ನಾಲ್ಕೆಳೆಯಾಗಿ ಪೋಣಿಸಿ ಇಟ್ಕೊಂಡಿದ್ದೀನಿ. ತುಂಬ ಹುಕ್ಸಿನ ಕಾಜ ಮಾಡಬೇಕಾದ್ರೆ ತುಂಬ ಉದ್ದ ದಾರವನ್ನು ಪೋಣಿಸ್ಕೊಬೇಡಿ, ಯಾಕಂದರೆ ನಾವು ಎಷ್ಟು ಉದ್ದ ದಾರವನ್ನು ಪೋಣಿಸ್ಕೊತೀವೋ ಅಷ್ಟು ಲೇಟ್ ಆಗುತ್ತೆ ನಮಗೆ. ನೋಡಿ, ನಮ್ಮದು ಬ್ಲೌಸು ಈ ಕಡೆ ಹುಕ್ಸಿನ ಕಾಜ ಬರುತ್ತೆ, ಈ ಕಡೆ ಹುಕ್ಸ್ ಬರುತ್ತೆ ಅಂತ ಅಂದ್ಕೊಳ್ಳಿ. ನಾವು ಬ್ಲೌಸಿನ ಎಡಭಾಗದಲ್ಲಿ ಕಾಜ ಬರುತ್ತೆ ಅಂತ ಅಂದ್ಕೊಂಡ್ರೆ, ಕಾಜವನ್ನು ಮಾಡಬೇಕಾದ್ರೆ ಬ್ಲೌಸಿನ ಮುಂಭಾಗದ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಹೀಗೆ ಮಡ್ಚ್ಕೋಬೇಕು ಫಸ್ಟು. ಆಮೇಲೆ ಇಲ್ಲೊಂದು ಪೆನ್ನಲ್ಲಿ ಮಾರ್ಕ್ ಹಾಕ್ಕೊಳ್ಳಿ, ಇಲ್ಲಿ ಇಲ್ಲಿ ಲಾಸ್ಟಲ್ಲಿ ಒಂದು ಮಾರ್ಕು, ಕೊನೆಗೆ ಇಲ್ಲಿ ಮಧ್ಯಕ್ಕೆ ಒಂದು ಮಾರ್ಕ್ ನಾರ್ಮಲ್ಲು. ಕೊನೆಗೆ ಈ ಮಧ್ಯ ಮತ್ತು ಈ ಲಾಸ್ಟನ್ನು ಮಡಿಕೆ ಮಾಡಿಕೊಂಡು ಇಲ್ಲಿ ಮಧ್ಯಕ್ಕೆ ಮತ್ತೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ನಾವು ಬ್ಲೌಸಲ್ಲಿ ಎಕ್ಸ್ಟ್ರಾ ಬಟ್ಟೆಯನ್ನು ಕೊಟ್ಟು ಹೊಲ್ದಿರ್ತೀವಲ್ಲ, ಆ ಪಾರ್ಟಿಗೆ ನಾವು ಹುಕ್ಸಿನ ಕಾಜವನ್ನು ಮಾಡ್ತೀವಿ. ಹುಕ್ಸನ್ನು ನಾವಿಲ್ಲಿ ಮಡಚಿ ಹೊಲ್ದಿರ್ತೀವಲ್ಲ ಆ ಜಾಗಕ್ಕೆ ಹುಕ್ಸನ್ನು ಹಚ್ಚುತ್ತೀವಿ. ನಾವೀಗ ನಾರ್ಮಲ್ಲಾಗಿ ಹುಕ್ಸಿನ ಕಾಜವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈಗ ನಮಗೆ ಇಲ್ಲಿ ಈ ಕಡೆ ಇದ್ದವಾಗ ನಮಗೆ ಈ ಕಡೆಯಿಂದ ಹೀಗೆ, ಅಂದರೆ ನಮ್ಮ ಎಡಭಾಗದಲ್ಲಿ ನಮ್ಮ ಎಡ ನೈಗೆ ಹಿಡ್ಕೊಂಡಿದ್ರೆ ಎಡಭಾಗದಲ್ಲಿ ನಮ್ಮ ಹುಕ್ಸ್ನ ಕಾಜ ಮಾಡೋ ಜಾಗ ಇದ್ರೆ ಅವಾಗ ನಾವು ಈ ಮುಖವಾಗಿ ಮಾಡಬೇಕು. ಅವಾಗ ಏನು ಮಾಡಬೇಕು ಅಂದರೆ, ನಾವು ಮೇಲ್ಗಡೆಯಿಂದ ದಾರವನ್ನು ತಗೋಬೇಕು. ಮೇಲ್ಗಡೆಯಿಂದ ದಾರ ತಗೊಂಡ್ರೆ ಏನಾಗತ್ತೆ, ಕೆಳಗಡೆಯಿಂದ ದಾರ ತಗೊಂಡ್ರೆ ಏನಾಗತ್ತೆ ಅಂತ ಹೇಳ್ತೀನಿ. ಫಸ್ಟು ದಾರಕ್ಕೆ ಒಂದು ನಾಟನ್ನು ಹಾಕ್ಕೋಬೇಕು. ನಿಮಗೆ ನಾರ್ಮಲ್ಲು ಹುಕ್ಸಿನ ಕಾಜ ಒಂದು ಇಷ್ಟು ದೊಡ್ಡದಾದ್ರೂ ಇರಲಿ, ಒಂದು ಅರ್ಧ ಇಂಚಿನಕ್ಕಿಂತ ಒಂದು ಪಾಯಿಂಟ್ ಸಣ್ಣ ಇದ್ರೂ ಒಡ್ಡಿಲ್ಲ, ಇಲ್ಲಾಂದರೆ ಅರ್ಧ ಇಂಚ್ ಇರಲಿ. ನಾವೀಗ ಒಂದು ಇಷ್ಟು ಡಿಸ್ಟೆನ್ಸಲ್ಲಿ ಕೆಳಗಡೆ ಸೂಜಿಯನ್ನು ತೆಗೆದಿದ್ದೀನಿ. ಮತ್ತೆ ಅದೇ ಹೋಲಲ್ಲಿ, ಅಂದರೆ ನಾವು ಮೇಲ್ಗಡೆ ಫಸ್ಟ್ ಸ್ಟಾರ್ಟ್ ಮಾಡಿದ್ವಲ್ಲ ಅದೇ ಹೋಲಲ್ಲಿ ಮತ್ತೆ ಸೂಜಿಯನ್ನು ಹಾಕಬೇಕು. ಹಾಕಿದ್ವಲ್ಲ, ನಾವೀಗಲ್ಲಿ ಹೋದ ಸರಿ ಏನು ಮಾಡಿದ್ವಿ, ಫಸ್ಟು ಸೂಜಿಯನ್ನು ಪೂರ್ತಿಯಾಗಿ ಕೆಳಗಡೆ ತೆಗೆದು ದಾರವನ್ನು ಇಲ್ಲಿಗೆ ತಗೊಂಡಿದ್ವಿ. ನಾವು ನಾಲ್ಕು ಸರಿನೂ ಕೂಡ ಅಲ್ಲಿಗೆ ತಗೊಬೇಕು ಅಂತ ಏನಿಲ್ಲ. ನೆಕ್ಸ್ಟು ಇಲ್ಲೇ ಸೂಜಿಯನ್ನು ತಗೋಬೇಕು. ಮತ್ತೆ ಮೇಲ್ಗಡೆನೂ ಕೂಡ ಅದೇ ರೀತಿಯಾಗಿ ಮಾಡಬೇಕು. ಒಂದು ಸರಿ ಮಾತ್ರ ನಾವು ಕೆಳಗಡೆ ದಾರ ಹೋಗಬೇಕು. ಈಗ ಮೂರು ಸರಿ ಹಾಕ್ಕೊಂಡಾಗಿದೆ. ನೀವು ಮೂರು ಸರಿ ಹಾಕ್ಕೊಂಡ್ರೂ ಅಡ್ಡಿಲ್ಲ, ನಿಮ್ಮ ಕಾಜ ಇನ್ನೂ ದಪ್ಪ ಬೇಕು ಅಂದರೆ ನಾಲ್ಕು ಸರಿ ಹಾಕ್ಕೊಳ್ಳಿ. ಈಗ ಇಲ್ಲಿ ದಾರವನ್ನು ತೆಕ್ಕೊಂಡಾಗಿದೆ. ಈಗ ದಾರವನ್ನು ನಿಮ್ಮ ಎಡಭಾಗದಲ್ಲಿ ಇಟ್ಕೊಳ್ಳಿ. ಈ ಗ್ಯಾಪಲ್ಲಿ ನೋಡಿ, ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲೂ ಕೂಡ ಬಟ್ಟೆಗೆ ತಾಗಬಾರ್ದು. ಈ ಗ್ಯಾಪಲ್ಲಿ ಸೂಜಿಯನ್ನು ಪೋಣಿಸ್ಬೇಕು. ಸೂಜಿಯನ್ನು ಪೋಣಿಸಿ ನೀಟಾಗಿ ಹೀಗೆ ಎಳೀರಿ, ಒಂದು ನಾಟ್ ಆಗ್ತಾ ಹೋಗುತ್ತೆ. ಅಲ್ಲಿ ಎಷ್ಟು ದಪ್ಪ ದಾರ ಹಾಕ್ಕೊಂಡಿರ್ತೀವೋ ಅಷ್ಟು ನೀಟಾಗಿ ಕಾಜ ಬರುತ್ತೆ. ತುಂಬ ಲೂಸಾಗಿ ಹಾಕಬೇಡಿ. ಲೂಸಾಗಿ ಹಾಕೋದ್ರಿಂದ ನೀವು ಹುಕ್ಸ್ ಹಾಕಿದ ತಕ್ಷಣ ಅದು ಹುಕ್ಸ್
ನಿಲ್ಲದೆ ಕೂಡ ಇರಬಹುದು. ಈ ಎಡಭಾಗದಲ್ಲಿ ಇಟ್ಕೊಂಡು ಈ ಎಲ್ಲೂ ಬಟ್ಟೆಗೆ ತಾಗದಂತೆ ಸೂಜಿಯನ್ನು ಪೋಣಿಸಿ ನೋಡಿ ಈ ರೀತಿಯಾಗಿ ಬರಬೇಕು. ನಿಧಾನಕ್ಕೆ ಎಳೆಯಿರಿ. ಈ ದಾರ ಅಂದರೆ ಮೇನ್ ದಾರ ಇರುತ್ತಲ್ಲ ಅದು ನಮ್ಮ ಎಡಬದಿಗೆ ಇರಲಿ, ಸೂಜಿ ಬಟ್ಟೆಗೆಲ್ಲೂ ತಾಗಬಾರ್ದು. ಹೀಗೆ ಒಂದು ನಾಟ್ ಆಗೋ ಥರ ದಾರವನ್ನು ಎಳೀತಾ ಹೋಗಬೇಕು. ಈ ದಾರ ಮುಗಿಯೋವರೆಗೂ ಕೂಡ ಈ ರೀತಿಯಾಗಿ ಮಾಡ್ತಾ ಹೋಗ್ಬೇಕು. ಅಂದ್ರೆ ಈ ದಾರದಲ್ಲೂ ಕೂಡ ಸ್ವಲ್ಪನೂ ಗ್ಯಾಪ್ ಬಿಡಬೇಡಿ. ಹಾ, ಇಷ್ಟು ಸಾಕು ಅಂತ ಅನ್ಸಿದ್ರೆ ಬ್ಲೌಸ್ ಹುಕ್ಸ್ ಹಾಕಿದ ತಕ್ಷಣ ನಿಮಗೆ ಅದು ಬಿಚ್ಕೊಳ್ಳೋ ಸಾಧ್ಯತೆಗಳು ತುಂಬ ಇರುತ್ತೆ. ನೋಡಿ ಪೂರ್ತಿಯಾಗಿ ಮಾಡಬೇಕು. ನೋಡಿ ಇಷ್ಟು ನಾವಲ್ಲಿ ಏನು ಎಷ್ಟು ಉದ್ದ ತಗೊಂಡಿದೀವೋ ಅಷ್ಟು ಕೂಡ ತುಂಬಿದೆ. ನಾವೀಗ ಏನ್ ಮಾಡ್ಬೇಕು ಅಂದ್ರೆ ಕೆಳಗಡೆ ಸೂಜಿಯನ್ನ ಮತ್ತೆ ವಾಪಸ್ ಪೋಣಿಸ್ಬೇಕು. ನೋಡಿ ನಮ್ಮ ಕೆಳಗಡೆ ಎಲ್ಲೂ ಒಂದು ಥ್ರೆಡ್ ಹಾಕಿದ್ಬಿಟ್ರೆ ಎಲ್ಲೂ ಏನು ಬಂದಿಲ್ಲ. ನಾರ್ಮಲ್ ಆಗಿ ನಾಟ್ ಹಾಕ್ಕೊಂಡು ಈ ದಾರಕ್ಕೆ ನಾಟ್ ಹಾಕ್ಕೋಬೇಕು. ಫುಲ್ಲು ಗಂಟಾಗೋ ಥರ ನಾಟ್ಕೊಳ್ಳಿ, ಇಲ್ಲಾಂದ್ರೆ ಹೋಗೋ ಸಾಧ್ಯತೆಗಳು ಇರುತ್ತವೆ. ಇಲ್ಲಿ ನೋಡಿ ಇದನ್ನ ಲೂಸಾಗಿ ಹಾಕ್ಕೋಬೇಡಿ, ಹುಕ್ಸು ನಿಲ್ಲೋದಿಲ್ಲ. ಈಸಿಯಾಗಿ ಹೀಗೆ ಹುಕ್ಸಿನ ಕಾಜವನ್ನು ಮಾಡ್ಕೊಬೋದು. ಇನ್ನೊಂದು ಟಿಪ್ಸ್ ಏನಪ್ಪಾ ಅಂದರೆ, ಇದಕ್ಕಿಂತ ಮುಂಚೆ ಹೇಳ್ದಂಗೆ ಉದ್ದ ದಾರವನ್ನು ಮಾಡ್ಕೊಬೇಡಿ. ನೀವು ಉದ್ದ ದಾರವನ್ನು ಹಾಕ್ಕೊಂಡ ತಕ್ಷಣ ನಿಮಗೆ ಲೇಟ್ ಆಗೋ ಸಾಧ್ಯತೆ ಇರುತ್ತೆ. ಗೊತ್ತಾಯ್ತಲ್ವಾ ಫ್ರೆಂಡ್ಸ್? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.